ale mari jote kuri mari ale daadi mari kaayo guri ವತಾರನೆ ಎದ್ಬಿಟ್ಟು ಹಿಂದೆ ಮುಂದೆ ಒಂದೊಂದು ಬ್ಯಾಗ್ ಸಿಗಾಕೊಂಡು ನಾ ಹೋಗ್ತಿರೋದು ದಕ್ಷಿಣ ಚಿರಾಪುಂಜಿ ಎಂದೇ ಹೆಸರಾದ ಕೋಬ್ರಾ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಕರೆಸಿಕೊಳ್ಳುವ ಚಿತ್ರ ವಿಚಿತ್ರ ಪ್ಲಾಂಟ್ಸ್ ಇನ್ಸೆಕ್ಟ್ ಸ್ನೇಕ್ ಸ್ಪೀಶಿಗಳನ್ನು ಹೊಂದಿರುವ ಒಂದು ಕಾಲದಲ್ಲಿ ಇಡೀ ಕರ್ನಾಟಕಕ್ಕೆ ಇಲ್ಲಿ ಸಿಗುವ ಮರಗಳು ಕರೆಂಟ್ ಕಂಬವಾಗಿದ್ದ ನಮ್ಮ ಕರ್ನಾಟಕದ ಆಗುಂಬೆಯ ರೈನ್ ಫಾರೆಸ್ಟ್. ಈ ಆಗೊಂಬೆಯ ರೇನ್ ಫಾರೆಸ್ಟ್ಗೆ ಹೋಗೋಕ್ಕೆ ಫಾರೆಸ್ಟ್ ಪರ್ಮಿಷನ್ ತಗೊಂಡು ನಾ ಹೋಗಿ ನಿಂತಿದ್ದು ಆಗೊಂಬೆಯ ಮಲ್ಲಂದೂರಲ್ಲಿ. ಈ ದಟ್ಟವಾದ ಕಾಡಲ್ಲಿ ನಾವು ನಡ್ಕೋತಾ ಮಲ್ಲಂದೂರಿಂದ ಹೋಗೋದು ಬರ್ಕಣ ಫಾಲ್ಸ್ ಕಡೆಗೆ. ಇಲ್ಲಿಂದ ಸೀದಾ ಹೋಗೋದು ನರಸಿಂಹ ಪರ್ವತದ ತುತ್ತ ತುದಿಗೆ. ಇಲ್ಲಿಂದ ಕೆಳಗಿಳಿದಾಗ ಸಿಗೋದು ಕಿಗ್ಗಾ ಎಂಬ ಊರು. ಈ ಇಡೀ ಟ್ರೆಕ್ನ ಜರ್ನಿ ಸುಮಾರು 22 ಕಿಲೋಮೀಟ್ರ್, ಆದರೆ ಬೆಳಿಗ್ಗೆ 8ಕ್ಕೆ ಮಲ್ಲಂದೂರು ಬಿಟ್ಟರೆ ಕೆಳ ಕಿಗ್ಗಾಗಿಳಿಯೋಷ್ಟರಲ್ಲಿ ಹಂಗೂ ಹಿಂಗೂ 6 ಗಂಟೆ ಆಗೇ ಬಿಡುತ್ತೆ. ಮಲ್ಲಂದೂರಲ್ಲಿ ಉಪ್ಪಿಟ್ಟು ಬಾಲ್ ಥರ ಇದ್ದ ಕಡಬನ್ನ ತಿನ್ಕೊಂಡು ನಮ್ಮ ಗೈಡಾಗಿ ಬರ್ತಿದ್ದ ಮಿಲನ್ ಅವ್ರ ಮನೆಯಲ್ಲಿ ಅಡಿಕೆ ಬೇಯಿಸ್ತಾ ಇದ್ದಿದ್ದನ್ನು ನೋಡಿ ಅಡಿಕೆನ ಹಂಗೆ ಒಣಗಾಕ್ಸಿ ಆಗ್ತಾನೆ ರೆಡಿಯಾದ ಅಡಿಕೆನ ಎತ್ಕೊಂಡು ಅಲ್ಲೇ ಇದ್ದ ಕೋಳಿಕರನ ಮಾತಾಡಿಸಿ ಹೆಂಗೆಂಗೋ ಆ್ಯಂಡ್ ಎನರ್ಜೆಟಿಕ್ ಹುಡುಗರು ಹೋಗಿದ್ದು ಅಕ್ರಮ ಪ್ರವೇಶ ನಿಷೇಧಿಸಿದ ಬೋರ್ಡ್ನ ಹಾರಿಕೊಂಡು ಕಾಡಿನ ಕಡೆಗೆ. ಈ ನರಸಿಂಹ ಪರ್ವತ ಟ್ರೆಕ್ ಮಾಡೋಕ್ಕೆ ಫಾರೆಸ್ಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಒಬ್ಬರಿಗೆ ಎಂಟ್ರಿಗೆ 200, ಟ್ರೆಕ್ಗೆ 300 ಅಂತ ಟೋಟಲಾಗಿ 500 ಕೊಟ್ಟು ಜೊತೆಗೆ ಗೈಡ್ ಫೀಸ್ ಗ್ರೂಪ್ಗೆ ಇಷ್ಟು ಅಂತ ಪೇ ಮಾಡಿ ಹೋಗಬೇಕು. ಡೀಟೇಲ್ಸ್ಗೆ ನಮ್ಮ ಗೈಡ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಾತಾಡ್ಕೊ. ಬೆಳಿಗ್ಗೆ ನಾವು ಕಾಡು ಹಾದಿ ಹಿಡಿದಾಗ ಸುಮಾರು 9:30 ಆಗಿತ್ತು. ಈ ಥರದ ಚಿತ್ರ ವಿಚಿತ್ರ ದಟ್ಟವಾದ ಕಾಡಲ್ಲಿರಬೇಕಾದ್ರೆ ತಲೆ ಸ್ಕ್ರೂ ಏನಾದರೂ ಲೂಸ್ ಆದರೆ ಹಿಂದೆ ಏನಿದೆ ಮುಂದೆ ಯಾವ ಪ್ರಾಣಿ ಬರುತ್ತೆ ಅಂತ ಯೋಚನೆನೂ ಮಾಡಿದೆ. ನಮಗೆ ನಾವೇ ಕಾಡಲ್ಲಿರೋ ಟಾರ್ಜನ್ ಅಂದ್ಕೊಂಡು ಮರಗಳನ್ನ ಕೆಲವು ಟೈಮ್ ಹಾರಿದರೆ ಕೆಲವೊಮ್ಮೆ ಕೆಳಗಿಂದ ಅಥವಾ ಸಂದಿಯಲ್ಲಿ ನುಸುಳ್ಕೊಂಡು ಹೋಗೋದ್ರಲ್ಲಿರೋ ಮಜಾ ಇದೆ ನೋಡಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು. ಹೆಂಗೆಂಗ್ ಬಿದ್ದಿತ್ತು ಹಂಗಂಗೆ ಬೆಳ್ಕೊಂಡಿರೋ ಮರಗಳು, ವಿಭಿನ್ನ ವೈಖರಿಯ ಬಳ್ಳಿ ಮಶ್ರೂಮ್ಗಳು, ಜೊತೆಗೆ ಗೆದ್ದಲು ತಿಂದು ಪುಡಿ ಪುಡಿ ಆಗಿರೋ ಮರದ ಪೊಟ್ರೆಗಳು. ಈ ಥರದ ಕಾಡು ಮಧ್ಯೆ ಹೋಗೋದಂತೂ ಚಿಂದಿ ಚಿತ್ರನಗರು. ಇದೆಲ್ಲ ನೋಡ್ಕೋತಾ ಸೀತಾ ನದಿ ಕಡೆಗೆ ಬರೋಷ್ಟರಲ್ಲಿ ಆಗಿದ್ದ ಟೈಮ್ 11 ಗಂಟೆ. ಕ್ಲೀನ್ ವಾಟರ್ ಬಾಟಲ್ ರೀಫಿಲ್ ಮಾಡಿ ರೆಸ್ಟ್ ಮಾಡಿ ಹೋಗಿದ್ದು ಮುಂದಿದ್ದ ಬರ್ಕಣ ಫಾಲ್ಸ್ ಕಡೆಗೆ. ಏನು ಸರ್ ಕಾಣಿಸ್ತದೆ ಇಲ್ಲಿ?
ನಮ್ಮ ಜೊತೆ ನಾರಾಯಣ್ ಸರ್ ಅವರು ಬಂದಿದ್ರಪ್ಪ. ಜೋಗ್ ಫಾಲ್ಸ್ಗಿಂತನೂ ಹೈಟ್ ಇರುವ ಇಂಡಿಯಾಸ್ 10th ಹೈಯೆಸ್ಟ್ ಫಾಲ್ಸ್ ಆದ ಬರ್ಕಣಾ ಫಾಲ್ಸ್ ಮೇಲಿಂದ ಕಾಣಿಸೋದು ಹೀಗೆ. ಕ್ಲಿಯರ್ ಆ್ಯಂಡ್ ಚಿಲ್ ವಾಟ್ರಲ್ಲಿ ಡುಬ್ಕಿ ಹೊಡೆದು ಹೋಗಬೇಕಾದ್ರೆ ಸ್ವಲ್ಪ ದಾರಿ ತಪ್ಪಿ ಆನೆ ಲದ್ದಿ ನೋಡಿ ಎಲ್ಲೋ ಮಿಸ್ ಹೊಡಿತಿದೆ ಅಲ್ಲ ಅಂತ ಹಂಗೆ ಯೂಟರ್ನ್ ಮಾಡಿ ಕರೆಕ್ಟ್ ದಾರಿ ಹಿಡ್ದು ಹೋಗಬೇಕಾದ್ರೆ ಆಗಿದ್ದ ಟೈಮ್ 1 ಗಂಟೆ. ಹಿಂಗೆ ಹೋಗಬೇಕಾದ್ರೆ ಹಿಂದೆಯಿಂದ ಒಬ್ಬರು ಸೈಡ್ಗೋಗು ಸೈಡ್ಗೋಗು ಅಂತ ಕೂಗಿದಾಗ ಜಂಪ್ ಹೊಡೆದು ಕೆಳಗೆ ನೋಡಿದಾಗ ಕಾಣಿಸಿದ್ದು ಈ ಹಾವು. ಈ ಫೋಟೋನ ಆಗೊಂಬೆಯಲ್ಲಿದ್ದ ರಿಸರ್ಚ್ ಸೆಂಟರ್ಗೆ ಕಳಿಸಿದಾಗ ಗೊತ್ತಾಗಿದ್ದು ಇದು ಬ್ಲ್ಯಾಕ್ ಮಾಂಬಾ ಅಲ್ಲ, ವಿಷಪೂರಿತ ಹವಳದ ಹಾವು, ಹೈಲಿ ವೆನಮಸ್ ಎಲಾಪಿಡ್ ಸ್ನೇಕ್ ಅಂತ. ಸುತೂರ ಕಿರ್ರ ಅನ್ನೋ ಕಾಡಲ್ಲಿ ಹೋಗೋ ಮಜಾನೇ ಬೇರೆ. ನೇಚರ್ಗೆ ಅದರದೇ ಆದ ಡಿಫೆನ್ಸ್ ಇದ್ರೆ ಪ್ರೀತಿ ತೋರಿಸೋದೂ ಗೊತ್ತು. ಕೊನೆಗೆ ಕಾಡೆಲ್ಲ ದಾಟಿ ಗ್ರಾಸ್ ಲ್ಯಾಂಡ್ ಬರೋಷ್ಟರಲ್ಲಿ ಆಗಿದ್ದು 1:30. ಬ್ಯಾಗಲ್ಲಿ ತಂದಿದ್ದ ಊಟ ಮಾಡಿ ರೆಸ್ಟ್ ಮಾಡಿ ಹೊರಟಿದ್ದು ಇನ್ನೂ ಕಣ್ಣಿಗೆ ಕಾಣಿಸದ ಪೀಕ್ ಹತ್ತೋಕೆ. ಅಷ್ಟರಲ್ಲಿ ಕಾಣಿಸಿದ್ದು ಈ ವ್ಯೂ. ಇಲ್ಲಿ ಕಾಣಿಸೋ ದಾರಿ ಹಿಡಿದು ಗುಡ್ಡ ಹತ್ತಿ ಇನ್ನೊಂದು ಸಣ್ಣ ಕಾಡು ದಾಟಿದಾಗ ಸಿಗೋದು ನರಸಿಂಹ ಪರ್ವತ. ಇಷ್ಟು ನಡೆದು ಸುಸ್ತಾದ ನಮಗೆ ಮರುಭೂಮಿಯಲ್ಲಿ ಕೆರೆ ಕಂಡಂಗೆ ಕಾಣಿಸಿದ್ದು ನರಸಿಂಹ ಪರ್ವತದ ತುದಿ. ಪೀಕ್ ತಲುಪೋ ಅಷ್ಟರಲ್ಲಿ ಟೈಮ್ ಸುಮಾರು 4 ಗಂಟೆ ಆಗಿತ್ತು.
ಕಾಣಿಸೋ ಬಂಡೆ ಹತ್ರ ನರಸಿಂಹ ಸ್ವಾಮಿಯ ಪಾದ ಇದೆ ಅಂತೆ. ಆದ್ರೆ ಅದನ್ನ ನೋಡೋ ಮುಂಚೆ ಇದು ನರಸಿಂಹಸ್ವಾಮಿಯ ಪಾದ ಅಂತ ನಂಬಿ ವರ್ಷಕ್ಕೊಮ್ಮೆ ಜನರು ಪೂಜೆ ಮಾಡ್ತಿದ್ದರಿಂದ ಈ ಗುಡ್ಡಕ್ಕೆ ನರಸಿಂಹ ಪರ್ವತ ಅಂತ ಹೆಸರು. ಹಿಂಗೆ ಕೆಳಗಿಳಿದ್ರೆ ಬರೋದು ಕಿಗ್ಗಾವೂರ್. ಇದ್ಯಾಕೋ ಸ್ವಲ್ಪ ಪಬ್ಜಿ ಪ್ಲೇಗ್ರೌಂಡ್ ತರ ಇಲ್ವಾ? ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಚಿತ್ರದ ಪಾಯ್ಸನಸ್ ಗ್ರೀನ್ ಸ್ನೇಕ್ ಹಾಗೂ ಡ್ಯಾನ್ಸಿಂಗ್ ಫ್ರಾಗ್ಸ್ ಇದೇ ಕಾಡಿಂದೆ. ಹಿಂಗೆ ಮರಗಿಡ ಹತ್ತಿ ಕಾಡ ದಾಟಿ ಗುಡ್ಡ ಇಳಿದು ಕೆಳಗೆ ಊರಿಗೆ ಬರೋಷ್ಟರಲ್ಲಿ ಆಗಿದ್ದು ಸಿಂಪಲಾಗಿ 6 ಗಂಟೆ. ಇವರೇನೋ ಇನ್ನಮ್ಮ ಹೋಗ್ತಾರಂತಪ್ಪ, ಹೋಗಿ ಬನ್ನಿ ಅಷ್ಟೇ. ಮತ್ತೆ ಸಿಗೋಣ್ವಾ?